ಒಬ್ಬ ಸಾಮಾನ್ಯ ಹೆಣ್ಣು ಮೊದಲು ಕಲರ್ಸ್ ಕನ್ನಡದ ಧಾರಾವಾಹಿಗಳಲ್ಲಿ ನಟನೆ ಮಾಡುತ್ತಿದ್ದರು ಅಷ್ಟೇ ಅಲ್ಲ ಆ ಕರಳ ರಾತ್ರಿ ಎನ್ನುವ ಸಿನಿಮಾದಲ್ಲೂ ಅವರು ಬಣ್ಣ ಹಚ್ಚಿ ಅವರ ವ್ಯಕ್ತಿತ್ವವನ್ನು ಇಡೀ ಸಿನಿಮಾ ರಂಗಕ್ಕೆ ಸಾರಿದವರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ಗೆ ಹೋಗಿ ಸ್ಪರ್ಧಿಯಾಗಿ ಅಲ್ಲಿನ ಜನರನ್ನು ಅಲ್ಲಿನ ಮನಸ್ಸನ್ನು ಹಾಗೆ ಕರ್ನಾಟಕದ ಎಷ್ಟೋ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನುಪಮ ಗೌಡ ಅವರು ಹೌದು ಅನುಪಮ ಗೌಡ ಅವರು ಈಗ ನಮ್ಮನೆ ಎನ್ನುವ ಹೊಸ ಮನೆಯನ್ನು ಕಟ್ಟಿದ್ದಾರೆ ಮತ್ತು ಹಾಗೆ ಆ ಮನೆಯ ಗೃಹ ಪ್ರವೇಶ ಕೂಡ ಮಾಡಿದ್ದಾರೆ ಅದರ ಪೂರ್ತಿ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಕನಸಿನ ಮನೆ ಕಟ್ಟಿ ಅನುಪಮ ಗೌಡ ಅವರು ಗೃಹ ಪ್ರವೇಶ ಕೂಡ ಮಾಡಿದ್ದಾರಂತೆ ಹಾಗಿದ್ರೆ ಹೇಗಿದೆ ನಮ್ಮನೆ ಗೃಹ ಪ್ರವೇಶ ನೋಡೋಣ ಿ ಹೌದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಾಗಿ ಎಂಟ್ರಿ ಕೊಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಹೆಸರನ್ನು ಮೂಡಿಸಿ ಈಗ ಒಂದು ಸ್ವಂತ ಕನಸಿನ ಮನೆ ಕಟ್ಟಿ ಅದಕ್ಕೆ ನಮ್ಮನೆ ಎಂದು ಹೆಸರು ಕೂಡ ಇಟ್ಟಿದ್ದಾರಂತೆ ಅನುಪಮ ಗೌಡ ಅವರು ಹೌದು ಈಗ ಆ ಮನೆಯ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅನುಪಮ ಗೌಡ ಅವರು ಈಗಾಗಲೇ ಕರುನಾಡಿನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಹೊಂದಿದ್ದಾರೆ ಅನುಪಮ ಗೌಡ ಅವರು ಹಾಗೆ ಕಿರುತೆರೆ ಹಾಗೂ ಹಿರಿತರೆಯಲ್ಲಿ ಕೂಡ ಅವರಿಗೆ ಅತಿ ದೊಡ್ಡ ಬೇಡಿಕೆ ಇದೆ ಇಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಿರೂಪಣೆ ಮೂಲಕವೂ ಗಮನ ಸೆಳೆದಿದ್ದಾರೆ ಅನುಪಮ ಗೌಡ ಅವರು ಹಾಗೆ ಈಗಾಗಲೇ ಗ್ರಹ ಪ್ರವೇಶ ಕೂಡ ನಡೆದೇ ಹೋಗಿದೆ ಹಾಗೆ ಆ ಗ್ರಹ ಪ್ರವೇಶದ ಸ್ವಲ್ಪ ಫೋಟೋಗಳನ್ನ ನೇಹಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ಈ ಫೋಟೋಗೆ ಫ್ಯಾನ್ಸ್ ಕಡೆಯಿಂದ ವಿವಿಧ ರೀತಿಯಲ್ಲಿ ಕಾಮೆಂಟ್ ಕೂಡ ಬಂದಿದೆ ಎಂದು ಹೇಳಬಹುದು ಹಾಗೆ ಅನುಪಮ ಗೌಡ ಅವರು ಈ ಮನೆ ನಿರ್ಮಾಣ ಮಾಡಲು ಸಾಕಷ್ಟು ಶ್ರಮ